हाय फ्रेंड्स, वेलकम टू माय यूट्यूब चैनल रिदास इनोवेशन। ಈ ವಿಡಿಯೋದಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಧ್ಯಯನ ಮಾಡೋಣ। ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎನ್ನುತ್ತಾ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ। ಈಗ ನಾವು ಕೆಲವು ಉದಾಹರಣೆಯನ್ನು ನೋಡೋಣ। ಒಂದೇ ಉದಾಹರಣೆ ನೋಡಿ। ಕಾರ್ನ ಮನೆಗೆ ಬಿಟ್ಟೆ, ಕಾರನ್ನು ಮನೆಗೆ ಬಿಟ್ಟೆ, ಕಾರ್ ಮನೆ ಬಿಟ್ಟೆ। ಇಲ್ಲಿ ಮೊದಲನೇ ವಾಕ್ಯ ಮತ್ತು ಎರಡನೇ ವಾಕ್ಯಕ್ಕೆ ಅರ್ಥ ಬರ್ತಾ ಇದೆ, ಆದರೆ ಮೂರನೇ ವಾಕ್ಯಕ್ಕೆ ಇಲ್ಲಿ ಅರ್ಥ ಬರ್ತಿಲ್ಲ। ಅದೇ ರೀತಿಯಾಗಿ ಎರಡನೇ ಉದಾಹರಣೆ ನೋಡಿ। ನಾನು ರಮೇಶನಿಗೆ ಲೋನ್ ಕೊಡಿಸಿದೆ, ನಾನು ರಮೇಶ್ ಲೋನ್ ಕೊಡಿಸಿದೆ। ಇಲ್ಲಿ ಮೊದಲನೇ ವಾಕ್ಯವಾದ ನಾನು ರಮೇಶನಿಗೆ ಲೋನ್ ಕೊಡಿಸಿದೆಗೆ ಅರ್ಥ ಬರ್ತಾ ಇದೆ, ಆದರೆ ಎರಡನೇ ವಾಕ್ಯಕ್ಕೆ ಇಲ್ಲಿ ಅರ್ಥ ಬರ್ತಾ ಇಲ್ಲ। ಕಾರನ್ನು ಕಾರನ್ನು ಮತ್ತು ರಮೇಶನಿಗೆ ರಮೇಶ ಈ ನಾಮಪದಗಳಿಗೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಜೊತೆಯಾಗಿದೆ, ಅದಕ್ಕೆ ಇಲ್ಲಿ ಅರ್ಥ ಬರ್ತಾಯಿತು। ಹಾಗಾದರೆ ನಾವು ವಾಕ್ಯಕ್ಕೆ ಅರ್ಥಪೂರ್ಣವಾಗಿ ಬಳಸ್ತಾ ಇದ್ದೇವೆ ಅಂದರೆ ಅಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಉಪಯೋಗಿಸ್ತಾ ಇದ್ದೇವೆ ಅಂತ ಆಯಿತು। ಈ ವಿಭಕ್ತಿ ಪ್ರತ್ಯಯ ಏನಿದೆ ನಮಗೆ ಅರ್ಥಪೂರ್ಣವಾಗಿ ವಾಕ್ಯ ಮಾಡುವಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ। ವಿಭಕ್ತಿ ಪ್ರತ್ಯಯದ ಮೂಲಕ ನಾವು ಭಾಷೆಯ ಸಂವಹನ ಮಾಡಲು ಸಾಧ್ಯ। ಹಾಗಾದರೆ ನಾವು ವಿಭಕ್ತಿ ಪ್ರತ್ಯಯಗಳು, ಕಾರಕಗಳು, ವಿಭಕ್ತಿ ಪಲ್ಲಟದ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋಗೋಣ। ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ। ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ। ಈಗ ಈ ಒಂದು ಚಾರ್ಟನ್ನು ಹಾಕಿದ್ದೀನಿ, ಅದನ್ನು ನೋಡೋಣ। ಒಂದು ಕಡೆ ನಾನು ವಿಭಕ್ತಿಗಳನ್ನು ಬರೆದಿದ್ದೀನಿ। ಯಾವ್ಯಾವ ವಿಭಕ್ತಿ ಅಂದರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಮತ್ತು ಸಂಬೋಧನೆ। ಈ ಸಂಬೋಧನೆ ಇದು ವಿಭಕ್ತಿ ಪ್ರತ್ಯಯ ಅಲ್ಲ, ಇದನ್ನು ಕೌಂಟ್ ಮಾಡುವುದಿಲ್ಲ, ಆದರೂ ಸಹ ಪರೀಕ್ಷಾ ದೃಷ್ಟಿಯಿಂದ ನಾವು ಇದನ್ನು ನೋಡಬೇಕಾಗುತ್ತೆ ಆಯಿತಾ। ಇದನ್ನು ವಿಭಕ್ತಿ ಅಂತ ಕರಿತೀವಿ। ಈಗ ಪ್ರತ್ಯಯಗಳು, ಪ್ರತ್ಯಯಗಳನ್ನು ಹಳೆಗನ್ನಡ ರೂಪ ಮತ್ತು ಹೊಸಗನ್ನಡ ರೂಪ ಎಂದು ನಾವು ನೋಡ್ತೇವೆ। ಹಳೆಗನ್ನಡ ರೂಪವನ್ನು ಮೊದಲು ನೋಡೋಣ। ಮ, ಅಂ, ಇಂ, ಗೆ, ಇಗೆ, ಕೆ, ಅಕ್ಕೆ, ಅತ್ತಣಿಂ, ಅ, ಒಳ್. ಆಮೇಲೆ ಹೊಸಗನ್ನಡ ರೂಪ ಉ, ಅನ್ನು, ಇಂದ, ಇಗೆ, ಇಗೆ, ಕೆ, ಅಕ್ಕೆ, ದೆಸೆ, ಇಂದ, ಅ, ಅಲ್ಲಿ, ಎ, ಓ. ಇವು ಪ್ರತ್ಯಯಗಳಾಗಿರುತ್ತವೆ. ಆಮೇಲೆ ಹೊಸಗನ್ನಡ ಮತ್ತು ಹಳೆಗನ್ನಡ ರೂಪದಲ್ಲಿ ನಾವು ಕೆಲವು ಒಂದೇ ರೀತಿಯಾದಂತಹ ಭಕ್ತಿ ಪ್ರತ್ಯಯಗಳನ್ನು ನೋಡ್ತೀವಿ. ಅವು ಯಾವ್ಯಾವ ಅಂದರೆ, ಒಂದನೇದು ಚತುರ್ಥಿ. ಇಲ್ಲಿ ಚತುರ್ಥಿ ನೋಡಿ, ಗೆ, ಇಗೆ, ಕೆ, ಅಕ್ಕೆ, ಇದು ಸಮವಾಗಿದೆ. ಇಲ್ಲಿ ಹೊಸಗನ್ನಡದಲ್ಲಿಯೂ ಮತ್ತು ಹಳೆಗನ್ನಡದಲ್ಲಿಯೂ ಇವು ಸೇಮ್ ಆಗಿದೆ. ಅದೇ ರೀತಿ ಷಷ್ಠಿ, ಇಲ್ಲಿ ಅ ಅನ್ನೋ ವಿಭಕ್ತಿ ಪ್ರತ್ಯಯ ಎರಡೂಲ್ಲಿ ಸೇಮ್ ಆಗಿದೆ. ಉಳಿಕಿದವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ನೀವು ಈಗ ಕಾರಕಗಳು, ಈಗ ಕಾರಕಗಳು, ಈ ಕಾರಕಗಳ ಅರ್ಥ ನಾನು ಮುಂದೆ ಹೇಳ್ತೇನೆ. ಆಮೇಲೆ ಈ ಕಾರಕಗಳನ್ನು ಒಟ್ಟು ಆರು ಕಾರಕಗಳು. ಈಗಾಗಲೇ ನಾನು ಹೇಳಿದಂಗೆ ಸಂಬೋಧನೆ ಒಂದು ವಿಭಕ್ತಿ ಪ್ರತ್ಯಯ ಅಲ್ಲ, ಅದನ್ನು ಬಿಟ್ಟು ಒಟ್ಟು ಆರು ಕಾರಕಗಳು. ಯಾಕೆಂದರೆ ಷಷ್ಠಿ ಇದು ಕಾರಕ, ಷಷ್ಠಿ ವಿಭಕ್ತಿಗೆ ಇಲ್ಲಿ ಕಾರಕಾರ್ಥ ಇರುವುದಿಲ್ಲ. ಈ ಕಾರಕಾರ್ಥಗಳನ್ನು ಸಹ ನೆನಪಿನಲ್ಲಿ ಇಟ್ಕೋಬೇಕು, ಇದನ್ನು ಸಹ ಪರೀಕ್ಷೆಯಲ್ಲಿ ಕೇಳ್ತಾರೆ. ಮುಂದಿನ ಕಾಲಮ್ನಲ್ಲಿ ನಾನು ಅರ್ಥವನ್ನು ಒಂದೊಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅರ್ಥವನ್ನು ಕೊಟ್ಟಿದ್ದೇನೆ, ಆದರೆ ಇದನ್ನು ಸಂಕ್ಷಿಪ್ತವಾಗಿ ನಾವು ನೋಡ್ಕೊತಾ ಹೋಗೋಣ. ಈ ಚಾಟನ್ನು ನೀವು ಬರ್ಕೊಂಡು ಪುನಃ ಅಭ್ಯಾಸ ಮಾಡಿದರೆ ನಿಮಗೆ ಉತ್ತಮವಾಗಿ ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿಭಕ್ತಿ ಪ್ರತ್ಯಯ ಅಂದ್ರೇನು ನೋಡೋಣ. ನಾಮ ಪ್ರಕೃತಿಗಳ ಜೊತೆ ಸೇರಿ ಪದದ ಅರ್ಥವನ್ನು ಆಯಾ ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆ ಮಾಡುವ ಪ್ರತ್ಯಯಗಳಿಗೆ ಭಕ್ತಿ ಪ್ರತ್ಯಯ ಎನ್ನುವರು. ನಾಮ ಪ್ರಕೃತಿ, ಈಗಾಗಲೇ ನಾನು ಹಿಂದೆ ಉದಾಹರಣೆಯನ್ನು ಕೊಟ್ಟಿದ್ದೆ ನಿಮಗೆ, ಕಾರನ ರಮೇಶನಿಗೆ, ಇವು ಆಯಾ ಸಂದರ್ಭಗಳಿಗೆ ಇಲ್ಲಿ ಏನಾಗ್ತಾವಂದರೆ ಅದರ ಅರ್ಥ ಬದಲಾವಣೆ ಹಾಕ್ಕೊತ ಹೋಗಿದೆ. ಇದನ್ನು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಸರಳವಾಗಿ ಹೇಳಬೇಕಾದ್ರೆ ವಿಭಕ್ತಿ ಪ್ರತ್ಯಯಗಳು ನಾಮಪದದ ಜೊತೆಗೆ ಇರ್ತವೆ, ಇರುವುದನ್ನು ವಿಭಕ್ತಿ ಪ್ರತ್ಯಯ ಆಗಿರ್ತವೆ ಇಷ್ಟೇ.
ಭಕ್ತಿ ಪ್ರತ್ಯಯ ಅಂದ್ರೇನು ಅಂತ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಅದಕ್ಕೀಗ ಮುಂದೆ ಹೋಗೋಣ. ಕಾರಕಗಳು, ಈ ವಿಭಕ್ತಿ ಪ್ರತ್ಯಯಗಳು ಯಾವ ನಾಮಪದದ ಜೊತೆಯಲ್ಲಿ ಬಳಕೆಯಾಗುತ್ತದೆ ಅನ್ನುವುದೇ ಕಾರಕ ಅರ್ಥಗಳು. ಈಗಾಗಲೇ ನಾವು ವಿಭಕ್ತಿ ಪ್ರತ್ಯಯ ಅಂತ ಏನು ಅಂತ ನೋಡಿದ್ವಿ. ನಾಮಪದಗಳ ಜೊತೆಗೆ ಇರುವುದನ್ನು ನಾವು ಏನಂತೇವೆ, ವಿಭಕ್ತಿ ಪ್ರತ್ಯಯ ಅಂತ ಕರಿತೇವೆ. ಇದು ನಾಮಪದದ ಜೊತೆಯಲ್ಲಿ ಬಳಕೆಯಾಗುತ್ತದೆ, ಆಮೇಲೆ ಇಲ್ಲಿ ಅರ್ಥವನ್ನು ಉಂಟು ಮಾಡುತ್ತೆ, ಕ್ರಿಯೆಯ ಅರ್ಥವನ್ನು ಉಂಟು ಮಾಡುವಂತಹದ್ದು ಏನು ಕಾರಕಾರ್ಥಗಳು. ಸರಳವಾಗಿ ಹೇಳಬೇಕಾದ್ರೆ ಕ್ರಿಯಾರ್ಥವನ್ನು ಉಂಟು ಮಾಡುವ ರೂಪಗಳು ಕಾರಕಾರ್ಥಗಳಾಗಿರುತ್ತದೆ. ಈ ಕಾರಕಗಳ ಕೆಲಸ ಏನಂತ ಅಂದರೆ ವಾಕ್ಯದಲ್ಲಿ ಕ್ರಿಯೆಯನ್ನು ಉಂಟು ಮಾಡುವ ಕೆಲಸ ಇದು ಮಾಡುತ್ತದೆ. ಈ ಕಾರಕದ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಮುಂದೆ ಹೋಗೋಣವ. ಒಂದನೆಯದು ಕರ್ತೃ, ಅದರ ಪ್ರಥಮ ವಿಭಕ್ತಿ ಹೂ ಅದರ ಪ್ರತ್ಯಯ. ಕರ್ತೃ ಕ್ರಿಯೆಯನ್ನು ಮಾಡುವಂತಹ ವ್ಯಕ್ತಿ, ಏನಂತೀರಿವಿ ಕರ್ತೃ ಅಂತ ಕರಿತೀವಿ. ಕ್ರಿಯೆಯನ್ನು ಹಿಡಿದು ಯಾರು ಯಾವುದು ಎಂದು ಪ್ರಶ್ನೆ ಮಾಡಿದರೆ ಕರ್ತೃವಿನ ಉತ್ತರ ನಮಗಿಲ್ಲಿ ಸಿಗುತ್ತದೆ. ಉದಾಹರಣೆ ಅಂದರೆ ರಾಮನು ಮನೆಯನ್ನು ಕಟ್ಟಿದನು. ಇದನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳಿ ನೋಡೋಣ. ಮನೆಯನ್ನು ಯಾರು ಕಟ್ಟಿದರು? ರಾಮನು ಮನೆಯನ್ನು ಕಟ್ಟಿದನು. ಆಯಿತಾ, ಇಲ್ಲಿ ಪ್ರಶ್ನೆ ಮಾಡಿದರೆ ನಮಗೆ ಕರ್ತೃವಿನ ಉತ್ತರ ಸಿಗುತ್ತದೆ. ಸರಳವಾಗಿ ನೆನ್ಪಿಟ್ಕೋಬೇಕಾದ್ರೆ ಕ್ರಿಯೆಯನ್ನು ಮಾಡುವಂತಹ ವ್ಯಕ್ತಿ ಕರ್ತೃ ಆಗಿರುತ್ತದೆ. ಆಮೇಲೆ ಈ ಕರ್ತೃ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತದೆ. ಇನ್ನು ಕೆಲವು ಉದಾಹರಣೆಗಳು. ಈ ಪ್ರಥಮ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಹೂ ಆಗಿರುತ್ತದೆ. ಇನ್ನು ಕೆಲವು ಉದಾಹರಣೆಗಳು ರಾಮನು, ಶ್ಯಾಮನು, ಸೀತೆಯು, ಇನ್ನು ಮುಂತಾದವುಗಳು. ಎರಡನೆಯದು ಕರ್ಮ, ದ್ವಿತೀಯ ವಿಭಕ್ತಿ ಇದರ ಪ್ರತ್ಯಯ ಅನ್ನು. ಕರ್ಮ ಅಂದರೆ ಕ್ರಿಯೆಯ ಪರಿಣಾಮವನ್ನು ಹೊಂದುವ ವಸ್ತು. ಕೆಲಸದ ಪರಿಣಾಮವನ್ನು ಹೊಂದುವ ವಸ್ತು ಕರ್ಮ ಆಗಿರುತ್ತದೆ. ಈ ಕರ್ಮವು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತದೆ. ಕ್ರಿಯೆಯನ್ನು ಹಿಡಿದು ಏನನ್ನು ಯಾವುದನ್ನು ಯಾರನ್ನು ಎಂದು ಪ್ರಶ್ನೆ ಮಾಡಿದರೆ ನಮಗೆ ಇಲ್ಲಿ ಕರ್ಮದ ಉತ್ತರ ಸಿಗುತ್ತದೆ. ಈಗ ಉದಾಹರಣೆ ನೋಡಿ, ರಾಮನು ಮರವನ್ನು ಕಡಿದನು. ಇದನ್ನು ಪ್ರಶ್ನೆ ಮಾಡೋಣ. ರಾಮನು ಏನನ್ನು ಕಡಿದನು? ರಾಮನು ಮರವನ್ನು ಕಡಿದನು. ಕ್ರಿಯೆಯ ಪರಿಣಾಮ ಹೊಂದಿರುವ ವಸ್ತು ಯಾವುದು? ಮರ. ಇಲ್ಲಿ ಕ್ರಿಯೆಯ ಪರಿಣಾಮ, ಅದರ ಪರಿಣಾಮ ಏನಾಯಿತು? ಮರ ಕಡಿದನು. ಆಯಿತಾ. ಇನ್ನು ಕೆಲವು ಉದಾಹರಣೆ ಅಂದರೆ ತಲೆಯನ್ನು, ಮನೆಯನ್ನು, ಇನ್ನು ಮುಂತಾದವುಗಳು. ಕರಣ, ತೃತೀಯ ವಿಭಕ್ತಿ ಇದರ ಪ್ರತ್ಯಯ ಇಂದ ಆಗಿರುತ್ತದೆ. ಕರಣ ಅಂದರೆ ಕ್ರಿಯೆ ನಡೆಸಲು ಸಾಧನ ಅಥವಾ ಮಾಧ್ಯಮ. ಸಾಧನ ಅಥವಾ ಮಾಧ್ಯಮ ಇದಷ್ಟೇ ನಿಮ್ಮ ತಲೆಯಾಗಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಕ್ರಿಯೆ ನಡೆಯಲು ಸಾಧನವಾದ ವಸ್ತು ಕರಣ ಆಗಿರುತ್ತದೆ. ಈ ಕರಣವು ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತದೆ. ಕ್ರಿಯೆಯನ್ನು ಹಿಡಿದು ಯಾವುದರಿಂದ ಯಾರಿಂದ ಎಂದು ಪ್ರಶ್ನೆ ಮಾಡಿದರೆ ನಮಗೆ ಕರಣದ ಉತ್ತರ ಸಿಗುತ್ತದೆ. ಈಗ ಉದಾಹರಣೆ ಕೊಡ್ತೀನಿ. ರಾಮನು ಕೊಡಲಿಯಿಂದ ಮರವನ್ನು ಕಡಿದನು. ಈಗ ಪ್ರಶ್ನೆ ಮಾಡಿ, ರಾಮನು ಯಾವುದರಿಂದ ಮರವನ್ನು ಕಡಿದನು? ಪ್ರಶ್ನೆ ಮಾಡಿದರೆ ನಮಗೆ ಅದರ ಉತ್ತರ ಸಿಗುತ್ತೆ, ಕೊಡಲಿಯಿಂದ. ಅದೇ ರೀತಿ ಕೈಯಿಂದ, ಕಾಲಿನಿಂದ, ಬಾಯಿಯಿಂದ ಮುಂತಾದವುಗಳು. ನಾಲ್ಕನೆಯದಾಗಿ ಸಂಪ್ರದಾನ. ಸಂಪ್ರದಾನ ಅಂದರೆ ಕೊಡುವಿಕೆ. ಅತ ಚತುರ್ಥಿ ವಿಭಕ್ತಿಯಾಗಿರುತ್ತದೆ. ಇದರ ಪ್ರತ್ಯಯ ಗೆ ಇಗೆ ಕೆ ಅಕೆ. ಸಂಪ್ರದಾನ ಅಂದರೆ ಹೊಂದುವ ಅಥವಾ ಕಳೆದುಕೊಳ್ಳುವ ವ್ಯಕ್ತಿ ಅಥವಾ ಕೊಡುವಿಕೆ. ಇಷ್ಟೇ ನೀವು ನೆನ್ಪಿಟ್ಕೋಬೇಕು. ಸರಳವಾಗಿ ನೆನ್ಪಿಟ್ಕೋಬೇಕಾದ್ರೆ ಕೊಡುವಿಕೆ. ಈ ಸಂಪ್ರದಾನದ ದಾನ ಚತುರ್ಥಿ ವಿಭಕ್ತಿ ಪ್ರತ್ಯಯ ಹೊಂದಿರುತ್ತಾನೆ. ಕ್ರಿಯೆಯನ್ನು ಹಿಡಿದು ಯಾರಿಗೆ ಯಾವುದನ್ನು ಎಂದು ಪ್ರಶ್ನೆ ಮಾಡಿದರೆ ನಮಗೆ ಸಂಪ್ರದಾನದ ಉತ್ತರ ಸಿಗುತ್ತದೆ. ಉದಾಹರಣೆ ನೋಡಿ, ರಾಮನು ಸೀತೆಗೆ ಕಟ್ಟಿಗೆಯನ್ನು ಕೊಟ್ಟನು. ರಾಮನು ಯಾರಿಗೆ ಕಟ್ಟಿಗೆಯನ್ನು ಕೊಟ್ಟನು? ಸೀತೆಗೆ ಕಟ್ಟಿಗೆಯನ್ನು ಕೊಟ್ಟನು. ನಾವು ಇಲ್ಲಿ ಪ್ರಶ್ನೆ ಮಾಡಿದರೆ ನಮಗೆ ಇಲ್ಲಿ ಸಂಪ್ರದಾನದ ಉತ್ತರ ಅಥವಾ ಚತುರ್ಥಿಯ ಉತ್ತರ ನಮಗೆ ಸಿಗುತ್ತದೆ. ಇನ್ನು ಕೆಲವು ಉದಾಹರಣೆಗಳು ಅಂದರೆ ಗುರುವಿಗೆ, ಶಿಷ್ಯನಿಗೆ, ವರನಿಗೆ, ಇನ್ನು ಮುಂತಾದವುಗಳು. ಐದನೆಯದಾಗಿ ಅಪಧಾನ ಅಂದರೆ ಪಂಚಮಿ ವಿಭಕ್ತಿ ದೆಸೆಯಿಂದ ಇದರ ಪ್ರತ್ಯಯ ಆಗಿರುತ್ತದೆ. ಅಪಧಾನ ಅಂದರೆ ಇಲ್ಲಿ ಅಗಲಿಕೆ. ಅಗಲಿಕೆಯ ಆರಂಭದ ಸ್ಥಳ ಅಪಧಾನ ಆಗಿರುತ್ತದೆ. ಈ ಅಪಧಾನವು ಪಂಚಮಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತದೆ.
ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಇದರ ಬದಲಿಗೆ ನಾವು ಇಂದು ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಇಂದ ಅಂತ ನಾವು ಕಾಮನ್ ಆಗಿ ಬಳಸ್ತಾ ಇದ್ದೀವಿ. ಕ್ರಿಯೆಯನ್ನು ಹಿಡಿದು ಎಲ್ಲಿಂದ ಎಂದು ಪ್ರಶ್ನೆ ಮಾಡಿದರೆ ಅಪಧಾನದ ಉತ್ತರ ನಮಗೆ ಇಲ್ಲಿ ಸಿಗುತ್ತದೆ. ದೆಸೆಯಿಂದ, ಈ ದೆಸೆಯಿಂದ ಅಂದರೆ ಮೂಲ ಸ್ಥಾನವನ್ನು ಸೂಚಿಸುವಂತಹದ್ದು ಏನಂದರೆ ದೆಸೆಯಿಂದ ಆಗಿರುತ್ತದೆ. ಉದಾಹರಣೆ ನೋಡಿ, ರಾಮನು ಕಾಡಿನಿಂದ ಕಟ್ಟಿಗೆಯನ್ನು ತಂದನು. ರಾಮನು ಎಲ್ಲಿಂದ ಕಟ್ಟಿಗೆಯನ್ನು ತಂದನು? ಕಾಡಿನಿಂದ ಕಟ್ಟಿಗೆಯನ್ನು ತಂದನು. ಉದಾಹರಣೆಗಳಿಗೆ ಇನ್ನು ಕೆಲವು ಉದಾಹರಣೆ ಅಂದರೆ ಕಣ್ಣಿನಿಂದ, ಮಾತಿನಿಂದ, ದಾರಿಂದ ಮುಂತಾದವುಗಳು. ಆರನೆಯದಾಗಿ ಸಂಬಂಧ, ಷಷ್ಠಿ ವಿಭಕ್ತಿ ಅ ಅದರ ಪ್ರತ್ಯಯ. ಈ ಸಂಬಂಧಕ್ಕೆ ಸಂಬಂಧನೇ ಇದ್ರದ ಅರ್ಥ ಆಗಿರ್ತದೆ. ಈ ಷಷ್ಠಿಗೆ ಕಾರಕವೂ ಇರುವುದಿಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಪೂರ್ವೋತ್ತರ ಪದಗಳೆರಡು ನಾಮ ಪ್ರಕೃತಿಗಳೇ ಆಗಿರ್ತವೆ. ಆಯಾ ವಸ್ತುಗಳು ಆಯಾ ಪ್ರಕಾರಕ್ಕೆ ಸೇರಿದವುಗಳು ಎಂದು ಅಥವಾ ಸಂಬಂಧಿಸಿದವು ಎಂದು ಅವುಗಳ ನಡುವಿನ ಸಂಬಂಧವನ್ನು ಇದು ಹೇಳುತ್ತದೆ. ಈ ಸಂಬಂಧ ಸೂಚಕ ಪ್ರತ್ಯಯ ಏನಾಗಿರ್ತದೆ ಅಂದರೆ ಷಷ್ಠಿ ಆಗಿರುತ್ತದೆ. ಆಯಾ ವಸ್ತುಗಳನ್ನು ಹಿಡಿದು ಯಾವುದರ ಯಾರ ಎಂದು ಪ್ರಶ್ನೆ ಮಾಡಿದರೆ ಸಂಬಂಧದ ಉತ್ತರ ನಮಗಿಲ್ಲಿ ಸಿಗುತ್ತದೆ. ಈಗ ನೋಡಿ, ರಾಮನು ಕಾಡಿನ ಮರವನ್ನು ಕಡಿದನು. ರಾಮನ ಯಾರ ಮರವನ್ನು ಕಡಿದನಂದರೆ ಕಾಡಿನ ಮರವನ್ನು ಕಡಿದನು. ಇಲ್ಲಿ ನಾವು ಪ್ರಶ್ನೆ ಮಾಡಿದರೆ ನಿಮಗೆ ಉತ್ತರ ಸಿಕ್ಕಂಗಾಯಿತು. ಉದಾಹರಣೆಗಳು, ಇನ್ನೂ ಕೆಲವು ಉದಾಹರಣೆ, ಬೆಟ್ಟದ, ಮನೆಯ, ತಲೆಯ, ಕಿವಿಯ ಮುಂತಾದವುಗಳು. ಏಳನೇ ವಿಭಕ್ತಿ ಪ್ರತ್ಯಯ ಅಧಿಕರಣ. ಸಪ್ತಮಿ ವಿಭಕ್ತಿ ಅಲ್ಲಿ ಅದರ ಪ್ರತ್ಯಯ. ಅಧಿಕರಣ ಅಂದರೆ ಸ್ಥಳ ಅಥವಾ ಕಾಲ. ಕ್ರಿಯೆಗೆ ಆಶ್ರಯವಾದ ಸ್ಥಳ ಅಥವಾ ಕಾಲವು ಅಧಿಕರಣ ಆಗಿರುತ್ತದೆ. ಈ ಅಧಿಕರಣವು ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತದೆ. ಕ್ರಿಯೆಯನ್ನು ಹಿಡಿದು ಎಲ್ಲಿ, ಯಾವಾಗ ಎಂದು ಪ್ರಶ್ನೆ ಮಾಡಿದರೆ ಅಧಿಕರಣದ ಉತ್ತರ ಸಿಗುತ್ತದೆ. ಉದಾಹರಣೆಗೆ, ರಾಮನು ಕಾಡಿನಲ್ಲಿ ಮರವನ್ನು ಕಡಿದನು. ಇದನ್ನು ಪ್ರಶ್ನೆ ಮಾಡಿ ನೋಡಿ ನೀವು, ರಾಮನು ಎಲ್ಲಿ ಮರವನ್ನು ಕಡಿದನು? ಕಾಡಿನಲ್ಲಿ, ಸ್ಥಳ. ಆಯ್ತಾ, ಅಧಿಕರಣ ಅಂದರೆ ಸ್ಥಳ ಅಥವಾ ಕಾಲ. ಇನ್ನು ಉದಾಹರಣೆ ಅಂದರೆ, ವನದಲ್ಲಿ, ಗೃಹದಲ್ಲಿ, ಹಗಲಿನಲ್ಲಿ, ರಣದಲ್ಲಿ. ಅಭಿಮುಖೀಕರಣ, ಸಂಬೋಧನೆ. ಅಭಿಮುಖೀಕರಣ ಅಂದರೆ ಮುಖಾಮುಖಿ. ನಾವು ಸಂಬೋಧನೆಯನ್ನು ಪ್ರತ್ಯಯ ಅಂತ ಪರಿಗಣಿಸುವುದಿಲ್ಲ, ಆದರೂ ಪರೀಕ್ಷಾ ದೃಷ್ಟಿಯಿಂದ ಇದನ್ನು ನೋಡ್ಕೊತೀವಿ. ದೂರದಲ್ಲಿರುವ ವ್ಯಕ್ತಿಗಳನ್ನು ಕೂಗಿ ಕರೆಯುವಾಗ ಉಪಯೋಗಿಸಲ್ಪಡ್ತವೆ. ಬಳಸುವ ಪ್ರತ್ಯಯಗಳು ಈ ಪದಗಳಾಗಿರುತ್ತವೆ. ಏ ಓ ಇರ ಎಂದು ಸಂಬೋಧಿಸಿದಾಗ ಆಯಾ ವ್ಯಕ್ತಿಗಳು ಅಭಿಮುಖರಾಗುತ್ತಾರೆ. ಉದಾಹರಣೆಗೆ, ಏ ರಾಮನೇ, ಓ ಮಕ್ಕಳೇ. ಫ್ರೆಂಡ್ಸ್, ಇಲ್ಲೊಂದು ಚಾರ್ಟನ್ನು ಹಾಕಿದ್ದೀನಿ, ಇದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ವಿಭಕ್ತಿ ಪ್ರತ್ಯಯಗಳು ನಿಮಗೆ ಬಂದಾಗೆ. ನೋಡಿ, ಫಸ್ಟ್ ಕಾಲಮ್ನಲ್ಲಿ ನಾನು ವಿಭಕ್ತಿಗಳನ್ನು ಕೊಟ್ಟಿದ್ದೇನೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನೆ. ಆಮೇಲೆ ಎರಡನೇ ಕಾಲಮ್ನಲ್ಲಿ ಅರ್ಥಗಳು ಅಥವಾ ಕಾರಕಗಳು, ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ. ಆಯಿತಾ, ಈಗ ನೆಕ್ಸ್ಟ್ ಕಾಲಮ್ನಲ್ಲಿ ನಾನು ಪ್ರತ್ಯಯಗಳನ್ನು ಕೊಟ್ಟಿದ್ದೀನಿ. ಆ ಪ್ರತ್ಯಯಗಳು ಹೊಸಗನ್ನಡ ರೂಪ ಮತ್ತು ಹಳೆಗನ್ನಡ ರೂಪದಲ್ಲಿವೆ. ನೋಡಿ, ಹೊಸಗನ್ನಡ ರೂಪದ ನೋಡೋಣ. ಫಸ್ಟು, ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಅಕ್ಕೆ, ಪಂಚಮಿ ದೆಸೆಯಿಂದ ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನೆ ಎ ಇರ ಓ. ಆಯಿತಾ, ಈಗ ಅದೇ ರೀತಿ ಹಳೆಗನ್ನಡ ಪ್ರತ್ಯಯವನ್ನು ನೋಡೋಣ. ಕರ್ತೃ ಮ, ಕರ್ಮ ಅಂ, ಕರ್ಣ ಇಂ, ಸಂಪ್ರದಾನ ಗೆ ಇಗೆ ಕ ಅಕ್ಕೆ, ಅಪದಾನ ಅತ್ತಣಿಂ, ಸಂಬಂಧ ಅ, ಅಧಿಕರಣ ಒಳ್. ಆಯಿತಾ, ಈಗ ನೆಕ್ಸ್ಟ್ ಕಾಲಮ್ನಲ್ಲಿ ನಾನು ನಾಮ ಪ್ರಕೃತಿಯನ್ನು ತಗೊಂಡಿದ್ದೀನಿ. ರಾಮ ಅಂಥೇಳಿ ಒಂದು ನಾಮ ಪ್ರಕೃತಿಯನ್ನು ತಗೊಂಡಿದ್ದೀನಿ. ಅದನ್ನು ಹೊಸಗನ್ನಡ ಮತ್ತು ಹಳೆಗನ್ನಡದಲ್ಲಿ ನಾನು ಉದಾಹರಣೆ ಮೂಲಕ ತಿಳಿಸ್ತಾ ಇದ್ದೀನಿ. ಈಗ ಹೊಸಗನ್ನಡ ರೂಪ ನೋಡೋಣ. ಪ್ರಥಮ, ರಾಮನು, ದ್ವಿತೀಯ, ರಾಮನನ್ನು, ತೃತೀಯ, ರಾಮನಿಂದ, ಆಯಿತಾ, ಚತುರ್ಥಿ, ರಾಮನಿಗೆ, ಪಂಚಮಿ, ರಾಮನ ದೆಸೆಯಿಂದ, ಷಷ್ಠಿ, ರಾಮನ, ಸಪ್ತಮಿ, ರಾಮನಲ್ಲಿ, ಸಂಬೋಧನೆ, ರಾಮನೇ. ಆಯಿತಾ, ಈಗ ಅದೇ ಕಾರಕಗಳನ್ನು ಹಳೆಗನ್ನಡ ರೂಪದಲ್ಲಿ
ತಗೊಂಡಿದ್ದೀನಿ. ಕರ್ತೃ ರಾಮಂ, ಕರ್ಮ ರಾಮಂ, ಕರಣ ರಾಮನಿಂದಂ, ಆಮೇಲೆ ಸಂಪ್ರದಾನ ರಾಮನಿಗೆ, ಅಪದಾನ ರಾಮನತ್ತಣಿಂ, ಸಂಬಂಧ ರಾಮನ, ಅಧೀಕರಣ ರಾಮನೋಳ್, ಅಭಿಮುಖೀಕರಣ ರಾಮನೇ. ಫ್ರೆಂಡ್ಸ್, ಈಗಾಗಲೇ ನಾವು ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಮತ್ತು ಕೊನೆಯದಾಗಿ ವಿಭಕ್ತಿ ಪಲ್ಲಟದ ಬಗ್ಗೆ ನಾವು ನೋಡೋಣ. ವಿಭಕ್ತಿ ಪಲ್ಲಟ ಅಂದರೆ ಒಂದು ವಿಭಕ್ತಿಯ ಸ್ಥಾನದಲ್ಲಿ ಮತ್ತೊಂದು ವಿಭಕ್ತಿ ನಿಂತು ಅದೇ ಅರ್ಥವನ್ನು ನೀಡುವಂತಿದ್ದರೆ ಅದು ವಿಭಕ್ತಿ ಪಲ್ಲಟ ಆಗ್ತದೆ. ಅದಕ್ಕೆ ಉದಾಹರಣೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ರಾಮನು ಬೆಟ್ಟಕ್ಕೆ ಹತ್ತಿದನು. ಇಲ್ಲಿ ನೋಡಿ, ಇಲ್ಲಿ ಎರಡು ವಿಭಕ್ತಿ ಪ್ರತ್ಯಯವನ್ನು ನೋಡಿ. ಒಂದನೇ ವಾಕ್ಯದಲ್ಲಿ ಬೆಟ್ಟವನ್ನು ದ್ವಿತೀಯ ವಿಭಕ್ತಿ ಇದೆ, ಎರಡನೇ ವಾಕ್ಯದಲ್ಲಿ ಬೆಟ್ಟಕ್ಕೆ ಚತುರ್ಥಿ ವಿಭಕ್ತಿ ಇದೆ. ಆದರೆ ಇವೆರಡೂ ಒಂದೇ ಅರ್ಥವನ್ನು ನೀಡ್ತಾ ಇದೆ. ಅದಕ್ಕೆ ಇದು ವಿಭಕ್ತಿ ಪಲ್ಲಟ ಅಂತ ನಾವು ಕರಿತೇವೆ. ಇಲ್ಲಿ ಅರ್ಥಕ್ಕೆ ಯಾವುದೇ ರೀತಿಯಾದಂಥ ಕೆಡುಕು ಬಂದಿಲ್ಲ. ಎರಡನೇ ಉದಾಹರಣೆ ನೋಡಿ. ಮರದ ದೆಸೆಯಿಂದ ಹಣ್ಣು ಉದುರಿತು. ಈ ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿಯಾಗಿದೆ, ಮರದಿಂದ ಅನ್ನೋದು ತೃತೀಯ ವಿಭಕ್ತಿಯಾಗಿದೆ. ಆದರೆ ಎರಡೂ ಅರ್ಥ ಒಂದೇ ನೀಡ್ತಾ ಇದೆ. ದೆಸೆಯಿಂದ ಅಂದರೆ ಮೂಲ ಸ್ಥಾನವನ್ನು ಸೂಚಿಸುವಂತಹದ್ದು. ಆಯಿತಾ ಫ್ರೆಂಡ್ಸ್? ಈಗ ಮೂರನೇ ಉದಾಹರಣೆ. ರಾಮನು ಕಲ್ಲಿನಿಂದ ಹೊಡೆದನು. ಆಯಿತಾ? ರಾಮನು ಕಲ್ಲಿನಲ್ಲಿ ಹೊಡೆದನು. ಕಲ್ಲಿನಿಂದ ಅನ್ನೋದು ತೃತೀಯ ವಿಭಕ್ತಿ, ಆದರೆ ಕಲ್ಲಿನಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಆಗಿದೆ. ಇಲ್ಲೂ ಸಹ ಒಂದೇ ಅರ್ಥ ನೀಡ್ತಾ ಇದೆ. ಇದನ್ನೇ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೇವೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.